ಜನರು ನಮಸ್ಕಾರ. ನಮ್ಮ ಭೂಮಿಯ ನಿಯಮ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ವಸ್ತು ಇದ್ರೂ ಕೂಡ ಆ ವಸ್ತುಗೆ ಅಂತ್ಯ ಇರಲೇಬೇಕು. ಆದ್ರೆ ನಮ್ಮ ಹಿಂದೂ ಪುರಾಣದ ಪ್ರಕಾರ ಯುಗ ಯುಗದಲ್ಲಿ ಕಳೆದು ಕೂಡ ಒಬ್ಬ ವ್ಯಕ್ತಿ ಇನ್ನೂ ಜೀವಂತವಾಗಿದ್ದಾರೆ. ಅದಲ್ಲದೆ ನಮ್ಮ ಭೂಮಿಯ ಎಷ್ಟೋ ಜನ ಆ ವ್ಯಕ್ತಿನ ನೋಡಿದೀನಿ ಅಂತ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಎಲ್ಲಿದ್ದಾನೆ, ಆ ವ್ಯಕ್ತಿ ಒಂದು ಶಾಪ ಇದೆ, ಆ ಒಂದು ಶಾಪದಿಂದನೇ ಸಾವು ಅನ್ನೋದು ಆ ವ್ಯಕ್ತಿ ಹತ್ರ ಬರ್ತಾ ಇಲ್ಲ. ಆ ಶಾಪ ಅದು ಏನು, ಯಾರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಅಶ್ವತ್ಥಾಮ. ನಾವು ಮಹಾಭಾರತ ಪುಟಗಳನ್ನ ತೆಗೆದು ಹೋದ್ರೆ ಮಹಾನ್ ಘಟನ್ಗಡಿ ವ್ಯಕ್ತಿಗಳ ಪರಿಚಯ ಆಗ್ತಾ ಹೋಗುತ್ತೆ. ಆ ಒಂದು ಲಿಸ್ಟ್ ಅಶ್ವತ್ಥಾಮ ಕೂಡ ಸೇರ್ಕೊಂಡ್ರೆ, ಈ ಅಶ್ವತ್ಥಾಮ ಯಾರಪ್ಪ ಅಂತಂದ್ರೆ ದ್ರೋಣಾಚಾರ್ಯರು ಮತ್ತೆ ಕೃಪಿಯನ ದಂಪತಿ ಶಿವನ ಮೊರೆ ಹೋಗ್ತಾರೆ. ಆ ಒಂದು ಶಿವನ ಅನುಗ್ರಹದಿಂದ ಹುಡ್ತಾರೆ ಈ ಅಶ್ವತ್ಥಾಮ. ಅಶ್ವತ್ಥಾಮ ಅನ್ನೋ ಹೆಸರನ್ನ ಹೆಂಗೆ ದ್ರೋಣಾಚಾರ್ಯರು ಇಟ್ಟರು ಅಂದ್ರೆ, ಹುಡ್ತಾನೆ ಅಶ್ವತ್ಥಾಮ ಕುದುರೆ ರೀತಿ ಕಿರ್ಚಿದ್ರಿಂದ, ಅಂದ್ರೆ ಅಶ್ವ ಅಂದ್ರೆ ಕುದುರೆ, ಕುದುರೆ ರೀತಿ ಕಿರ್ಚಿದ್ರಿಂದ ಅಶ್ವತ್ಥಾಮ ಅನ್ನೋ ಹೆಸರನ್ನ ಇಡ್ತಾರೆ. ಅದರಲ್ಲೇ ಅಶ್ವತ್ಥಾಮ ಹುಟ್ಟಿದಂಗೆ ಶಿವನ ವರದಿಂದ ಹುಟ್ಟಿದ್ರಿಂದ ಅವನ ಹಣೆಯಲ್ಲಿ ಒಂದು ದಿವ್ಯ ಮಣಿ ಇರುತ್ತೆ. ಈ ಒಂದು ಮಣಿಯಿಂದನೇ ಅಶ್ವತ್ಥಾಮನಿಗೆ ಅಸ್ವನದಾಗೋದಿಲ್ಲ, ದಾಹ ಅನ್ನೋದಾಗೋದಿಲ್ಲ, ಅದರಲ್ಲೇ ಆರೋಗ್ಯದಲ್ಲಿ ಯಾವುದೇ ಥರದ ಏರುಪೇರು ಅಂದರೆ ಆರೋಗ್ಯ ಸಮಸ್ಯೆ ಅನ್ನೋದೇ ಇರೋದಿಲ್ಲ. ಇನ್ನು ಅಶ್ವತ್ಥಾಮ ಹುಟ್ಟಿದ ಟೈಮಲ್ಲಿ ದ್ರೋಣಾಚಾರ್ಯರ ಪರಿಸ್ಥಿತಿ ಯಾವುದಿತ್ತಪ್ಪ ಅಂತಂದ್ರೆ, ಒಂದೊಂದು ಊಟಕ್ಕೆ ಕೂಡ ಪರದಾಡುವಂಥ ಪರಿಸ್ಥಿತಿ ಇತ್ತು. ಅಶ್ವತ್ಥಾಮನಿಗೆ ಒಂದೊಂದು ಊಟ ಕೂಡ ಒದ್ದಾಡುವಂಥ ಪರಿಸ್ಥಿತಿ ದ್ರೋಣಾಚಾರ್ಯರಲ್ಲಿ ಇತ್ತು. ಈ ಒಂದು ಕಾರಣದಿಂದಲೇ ದ್ರೋಣಾಚಾರ್ಯರು ತನ್ನ ಬಾಲ್ಯ ಸ್ನೇಹಿತ ಆಗಿರುವಂಥ ಪಾಂಚಾಲ ದೇಶದ ರಾಜಕುಮಾರ ಆಗಿರುವಂಥ ದ್ರುಪದ ರಾಜನ ಮೊರೆ ಹೋಗ್ತಾರೆ. ದ್ರುಪದ ರಾಜನ ಆಶ್ರಯಕ್ಕೆ ಹೋದಂಥ ದ್ರೋಣಾಚಾರ್ಯರಿಗೆ ದ್ರುಪದ ರಾಜ ಅವಮಾನ ಮಾಡಿ ಕಳಿಸ್ತಾನೆ. ಅಂದರೆ ಭಿಕ್ಷೆ ಬೇಡೋರೆಲ್ಲ ನನ್ನ ಸ್ನೇಹಿತರಾಗಕ್ಕೆ ಯೋಗ್ಯತೆನೇ ಇಲ್ಲ, ನಿಮಗೆ ಇಲ್ಲಿ ಆಶ್ರಯ ಸಿಗಲ್ಲ ಅಂತ ಅವಮಾನ ಮಾಡಿ ಕಳಿಸ್ತಾರೆ. ಇದರಿಂದ ತುಂಬ ಚಿಂತಾಕ್ರಾಂತ ಆಗಿದ್ದಂಥ ದ್ರೋಣಾಚಾರ್ಯರಿಗೆ ಹಸ್ತಿನಪುರದಿಂದ ಒಂದು ಕರೆಯೋಲೆ ಬರುತ್ತೆ. ಆ ಒಂದು ಕರೆಯೋಲೆನ ಕೃಪಾ ಅನ್ನೋ ಒಂದು ರಾಜಕುಮಾರ ಕಳಿಸ್ಕೊಟ್ಟಿರ್ತಾರೆ. ನೀವು ಹಸ್ತಿನಪುರಕ್ಕೆ ಬಂದಿ ಗುರುಗಳೆ, ನೀವು ಹಸ್ತಿನಪುರಕ್ಕೆ ಬಂದು ಹಸ್ತಿನಪುರದ ಆಶ್ರಯ ಪಡ್ಕೊಳ್ಳಿ, ಅದಲ್ಲದೆ ಇಲ್ಲಿರುವಂಥ ರಾಜಕುಮಾರಗಳಿಗೆ ವಿದ್ಯಾಭ್ಯಾಸನ ಕೊಡಿ ಅನ್ನೋ ಒಂದು ಮಾಹಿತಿ ಆ ಕರೆಯೋಲೆ ಇರುತ್ತೆ. ಈ ಒಂದು ಕಾರಣದಿಂದ ದ್ರೋಣಾಚಾರ್ಯರು ಹಸ್ತಿನಪುರಕ್ಕೆ ಬರ್ತಾರೆ. ಹಸ್ತಿನಪುರಕ್ಕೆ ಬಂದು ಅಲ್ಲಿರುವಂಥ ರಾಜಕುಮಾರಗಳಿಗೆ ವಿದ್ಯಾಭ್ಯಾಸನ ಕೊಟ್ಟು ಹೋಗ್ತಾರೆ. ಅದಲ್ಲದೆ ಆ ಒಂದು ವಿದ್ಯಾಭ್ಯಾಸದಲ್ಲಿ ತನ್ನ ಮಗ ಆಗಿರುವಂಥ ಅಶ್ವತ್ಥಾಮನು ಕೂಡ ವಿದ್ಯೆನ ಹೇಳ್ಕೊಡ್ತಾರೆ. ಈ ಪಾಂಡವ ಕುಮಾರರು ಮತ್ತೆ ಗೌರವ ಕುಮಾರರ ಮಧ್ಯೆ ಅಶ್ವತ್ಥಾಮನಿಗೆ ಒಡನಾಟ ಇದ್ದರಿಂದ ಅದರಲ್ಲೂ ಕೂಡ ದುರ್ಯೋಧನ ವ್ಯಕ್ತಿತ್ವ ನೋಡಿ ಅಶ್ವತ್ಥಾಮನಿಗೆ ಗೌರವ ಹೆಚ್ಚಾಗುತ್ತೆ, ಜೊತೆಗೆ ಅವರಿಬ್ಬರ ಮಧ್ಯೆ ಸ್ನೇಹ ಬೆಳೀತಾ ಹೋಗುತ್ತೆ. ಈ ಒಂದು ಸ್ನೇಹ ಮುಂದೆ ಅಶ್ವತ್ಥಾಮನ ಶಾಪಗ್ರಸ್ತ ವ್ಯಕ್ತಿಯಾಗಿ ಮಾಡಿ ಇವತ್ತು ಕೂಡ ಕಲಿಯುವುದಲ್ಲೂ ಕೂಡ ಅಶ್ವತ್ಥಾಮ ತರ್ಕ ಅನುಭವಿಸುವ ಪರಿಸ್ಥಿತಿಗೆ ತಂದುಬಿಟ್ಟಿದೆ. ಇನ್ನು ಕುರುಕ್ಷೇತ್ರ ಯುದ್ಧದ ಬಗ್ಗೆ ನಾವು ನೋಡ್ತಾ ಹೋಗೋದ್ರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಮತ್ತು ಕೌರವರ ಮಧ್ಯೆ ಯುದ್ಧ ಆಗುತ್ತೆ. ಈ ಯುದ್ಧದಲ್ಲಿ ಮಹಾನ್ ಘಟಾನುಘಟಿ ವ್ಯಕ್ತಿಗಳ ಮಾರಣಹೋಮಾಗುತ್ತೆ. ಅದರಲ್ಲಿ ದ್ರೋಣಾಚಾರ್ಯರು ಕೂಡ ಒಬ್ಬರು. ದ್ರೋಣಾಚಾರ್ಯರನ್ನ ಕೃಷ್ಣ ಮಾಡಿದ ಸಂಚಿನಿಂದ ಪಾಂಡವರು ಕೊಲ್ತಾರೆ. ಮೊದಲೇ ಪರಾಕ್ರಮ ಶಾಲೆಯಾಗಿದ್ದಂಥ ಅಶ್ವತ್ಥಾಮನಿಗೆ ತನ್ನ ತಂದೆಯ ಸಾವಿನ ವಿಚಾರ ತಿಳಿಯುತ್ತೆ. ಅದು ಕೃಷ್ಣ ಮಾಡಿದ ಸಂಚಿನಿಂದ ತನ್ನ ತಂದೆಯ ಸಾವಾಗಿದೆ ಅಂತ ಗೊತ್ತಾಗ್ತಾರೆ. ಇನ್ನೂ ಕ್ರೋಧಕ್ಕೊಳಗಾಗ್ತಾರೆ. ಈ ಒಂದು ಘಟನೆಯಾಗಿ ಅತ್ಯದಿಂದಲ್ಲಿ ದುರ್ಯೋಧನ ಪಾಂಡವರು ಸೋಲಿಸ್ತಾರೆ. ಈ ಒಂದು ವಿಚಾರ ತಿಳಿದಂತ ಅಶ್ವತ್ಥಾಮ ತನ್ನ ಸ್ನೇಹಿತ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಂತ ಗೊತ್ತಾಗಿ ಓಡೋಡಿ ಬಂದು ಸ್ನೇಹಿತನ ಮಾತಾಡಿಸ್ತಾನೆ. ಈ ಒಂದು ಟೈಮಲ್ಲೇ ದುರ್ಯೋಧನ ತನ್ನ ಕೊನೆಯಾಸೆನ ಅಶ್ವತ್ಥಾಮ ಹೇಳ್ತಾನೆ, ನಾನು ಸಾಯಕ್ ಮುಂಚೆ 5 ಜನ ಪಾಂಡವರ ತಲೆ ನಾನು ನೋಡಬೇಕು, ಆ ಒಂದು ಸಹಾಯದಲ್ಲಿ ಮಾಡ್ತೀಯ ಸ್ನೇಹಿತ ಅಂದಾಗ ಅಶ್ವತ್ಥಾಮ ಆ ಒಂದು ಷರತ್ತಿಗೆ ಒಪ್ಪಿಕೊಂಡು ತಕ್ಷಣ ಪಾಂಡವರ ಕುಟೀರದ ಮೇಲೆ ಆಕ್ರಮಣ ಮಾಡ್ತಾನೆ. ಇವ್ರು ಬರಕ್ ಮುಂಚೆನೆ ಕೃಷ್ಣ ಎಲ್ಲಾ ಪಾಂಡವನ್ನ ಬೇರೆ ಕಡೆ ಶಿಫ್ಟ್ ಮಾಡಿರ್ತಾನೆ. ಆದ್ರೆ ಅಶ್ವತ್ಥಾಮ ಆ ಕುಟೀರದಲ್ಲಿ ಮಲಗಿರುವಂತ 5 ಜನ ಮಕ್ಕಳು ಪಾಂಡವರೇ ಅಂತ ತಿಳ್ಕೊಂಡು 5 ಜನ ಮಕ್ಕಳ ತಲೆನ ಕಟ್ ಮಾಡ್ಕೊಬಿಟ್ಟು ದುರ್ಯೋಧನ ತಿಳಿಸ್ತಾರೆ. ಆದ್ರೆ ದುರ್ಯೋಧನ ನೀನ್ ಕಟ್ ಮಾಡ್ಕೊ ಬಂದಿರುವಂತ 5 ತಲೆ ಕೂಡ ಪಾಂಡವರಲ್ಲ, ಪಾಂಡವರಾಗಿದ್ರೆ ಭೀಮನ ತಲೆ ನನ್ನ ನೋಡ್ಕೊಂಡು ನಗ್ತಾ ಇತ್ತು, ಇದು ಪಾಂಡವರ ತಲೆಯಲ್ಲ, ನೀನು ಬೇರೆ ಯಾರೋ ತಲೆ ತಗೊಂಡಿದ್ದೆ ಅಂತ ಹೇಳ್ಬಿಟ್ಟು ನನ್ನ ಕೊನೆಯ ಉಸಿರು ಹೇಳ್ತಾನೆ. ಇದರಿಂದ ಅಶ್ವತ್ಥಾಮನ ಬೇಜಾರಾದರೂ ಕೂಡ ಈ ಒಂದು ವಿಚಾರ ತಿಳಿದಂತ ಪಾಂಡವರು ಮತ್ತೆ ಕೃಷ್ಣಿಗೆ ಅಶ್ವತ್ಥಾಮನ ಮೇಲೆ ಇದ್ದಂತ ಕೋಪ ಜಾಸ್ತಿ ಆಗುತ್ತೆ. ಈ ಒಂದು ಕಾರಣದಿಂದನೇ ಪಾಂಡವರು ಅಶ್ವತ್ಥಾಮನ ಮೇಲೆ ಯುದ್ಧ ಸಾರ್ತಾರೆ. ಈ ಒಂದು ಯುದ್ಧದಲ್ಲಿ ಕೃಷ್ಣ ತನ್ನ ಸಂಚನ ರೂಪಿಸಿ ಅರ್ಜುನನಿಗೆ ಜಗತ್ತಲ್ಲೇ ಅತಿ ಪವರ್ಫುಲ್ ಆಗಿರುವಂತಹ ಪಾಶುಪತಾಸ್ತ್ರನ ಬಳಸು ಅಂತ ಹೇಳ್ತಾನೆ. ಅರ್ಜುನ ಪಾಶುಪತಾಸ್ತ್ರನ ಬಳಸ್ತಾನೆ. ಅದೇ ತರ ವಿರುದ್ಧವಾಗಿ ಅಶ್ವತ್ಥಾಮ ಕೂಡ ಬ್ರಹ್ಮಾಸ್ತ್ರನ ಪ್ರಯೋಗ ಮಾಡ್ತಾನೆ. ಈ ಎರಡೂ ಅಸ್ತ್ರಗಳು ಒಂದೇ ಬಾರಿ ಪ್ರಯೋಗ ಆದ್ರೆ ಇಡೀ ಭೂಲೋಕ ಅಡಗೋಗುತ್ತಂತ ಎಲ್ಲಾ ದೇವತೆಗಳು ಗೊತ್ತಿದ್ರಿಂದ ಎಲ್ಲಾ ದೇವತೆಗಳು ಕೃಷ್ಣನ ಮೊರೆ ಹೋಗ್ತಾರೆ. ಇದರಿಂದ ಕೃಷ್ಣ ಅರ್ಜುನನಿಗೆ ಹೇಳಿ ಈ ಪಾಶುಪತಾಸ್ತ್ರನ ವಾಪಸ್ ತಗೋ ಅಂತ ಹೇಳ್ತಾನೆ. ಅರ್ಜುನ ಈ ಪಾಶುಪತಾಸ್ತ್ರನ ವಾಪಸ್ ತಗೋತಾನೆ. ಆದ್ರೆ ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರನ ಬಳಸಕ್ ಮಾತ್ರ ಗೊತ್ತಿರುತ್ತೆ, ಅದನ್ನ ಹಿಂಪಡೆಯುವಂತ ಶಕ್ತಿ ಅವನು ಗೊತ್ತಿರಲ್ಲ. ಅದರಿಂದ ಏನ್ ಮಾಡ್ತಾನೆ, ತಾನು ಬಳಸಿರುವಂತ ಬ್ರಹ್ಮಾಸ್ತ್ರನ ಹೆಂಗಾದ್ರೂ ಮಾಡಿ ಡೈವರ್ಟ್ ಮಾಡಬೇಕು ಅನ್ನೋ ಒಂದು ಯೋಚನೆ ಇದ್ದಂತ ಅಶ್ವತ್ಥಾಮ ತಕ್ಷಣ ಒಂದು ಬ್ರಹ್ಮಾಸ್ತ್ರನ
ಅಭಿಮನ್ಯು ಹೆಂಡತಿ ಉತ್ತರೆ ಹೋಟೆಲ್ಗೆ ಬೆಳೀತಿರೋ ಮಗು ಕಡೆ ಆ ಬ್ರಹ್ಮಾಸ್ತ್ರ ತಿಳಿಸ್ತಾರೆ. ಇದರಿಂದ ಆ ಮಗು ಮತ್ತೆ ಉತ್ತರೆ ಇಬ್ರು ಕೂಡ ಪ್ರಾಣ ಕಳ್ಕೊಂತಾರೆ. ಯುದ್ಧ ನೀತಿಯ ಪ್ರಕಾರ ಅಶ್ವತ್ಥಾಮ ಮಾಡಿದ್ದು ದೊಡ್ಡ ತಪ್ಪಾಗಿರೋದ್ರಿಂದ ಕ್ರೋಧಗೊಂಡಂತ ಕೃಷ್ಣ ತಕ್ಷಣ ಬಂದು ಅಶ್ವತ್ಥಾಮನ ಹಣೆಯಲ್ಲಿದ್ದಂತ ಆ ಮಣಿನ ಕಿತ್ಕೊಂತಾನೆ. ಅದಲ್ಲದೆ ಒಂದು ಶಾಪ ಕೊಡ್ತಾನೆ, ನೀನು ಈ ಕಲಿಯುಗ ಮುಗಿಯವರು ಕೂಡ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರಬೇಕು, ನಿಮಗೆ ಸಾವು ಅನ್ನೋದು ಬರಬಾರದು ಅನ್ನೋ ಒಂದು ಶಾಪನ ಕೊಡ್ತಾನೆ. ಆ ಒಂದು ಕಾರಣದಿಂದ ಅಶ್ವತ್ಥಾಮ ಇವತ್ತೂ ಕೂಡ ತನಗೆ ಮುಕ್ತಿ ಇಲ್ಲ, ಕಾಡಲ್ಲೆಲ್ಲ ಅಳಿತಾ ಇದ್ದಾನೆ. ಹಿಂಗೆ ಅಳಿತಾ ಇದ್ದಾನೆ ಅಂತ ಹೇಳ್ತಲ್ಲ, ಈ ಅಶ್ವತ್ಥಾಮ ಈ ಕಲಿಯುಗದಲ್ಲಿ ಕೂಡ ಜೀವಂತ ಹೋಗಿದ್ದಾನ, ಹಾಗಾದ್ರೆ ಯಾರ ಕಣ್ಗಳ ಕಾಣಿಸ್ಕೊಂಡಿದ್ದಾನೆ, ಇದ್ರ ಬಗ್ಗೆ ನಮ್ಮ ಹಿಂದೂ ಮಿಥಾಲಜಿ ಏನ್ ಹೇಳುತ್ತೆ ಬನ್ನಿ ಒಂದೊಂದಾಗಿ ನೋಡೋಣ. ಇಲ್ಲಿಗೆ ಸುಮಾರು 900 ವರ್ಷಗಳ ಹಿಂದೆ ಅಂದ್ರೆ ಕ್ರಿಸ್ತಶಕ 1092 ಇಸ್ವಿಯಲ್ಲಿ ಪೃಥ್ವಿರಾಜ್ ಚೌಹಾಣ್ ಅನ್ನೋ ಒಬ್ಬ ರಾಜನ ಮಹಮ್ಮದ್ ಗಜ್ನಿ ಅಂದ್ರೆ ವಿದೇಶಿ ದಾಳಿಕೋರಾಗಿರುವಂತ ಮಹಮ್ಮದ್ ಗಜ್ನಿ ಅನ್ನೋ ಒಬ್ಬ ವ್ಯಕ್ತಿ ಸೋಲಿಸ್ತಾರೆ. ಆ ಒಂದು ಸೋಲು ನೋಡ್ಕೊಂಡು ಪೃಥ್ವಿರಾಜ್ ಚೌಹಾಣ್ ಕಾಡು ಬಾಳ್ತಾರೆ, ಅಂದ್ರೆ ಕಾಡಲ್ಲಿ ಹೋಗಿ ತಲೆ ಮರೆಸ್ಕೊಳ್ತಾರೆ. ಇವನು ಕಾಡಲ್ಲಿ ತಲೆ ಮರೆಸ್ಕೊಂಡಿರುವಂತ ಟೈಮಲ್ಲಿ ಸುಮಾರು 12 ಅಡಿ ಉದ್ದ ಇರುವಂತ ವ್ಯಕ್ತಿ ನೋಡ್ತಾನೆ. ಆ ವ್ಯಕ್ತಿ ದೇಹ ತುಂಬಾ ಗಾಯ ಆಗಿ ಕಿವು ಸುರಿತಿರುತ್ತೆ ಅಂತ ಪೃಥ್ವಿರಾಜ್ ಚೌಹಾಣ್ ತನ್ನ ವೈದ್ಯ ಆಗಿರೋದ್ರಿಂದ ಆ ವ್ಯಕ್ತಿನ ಕರೆದು ಆ ವ್ಯಕ್ತಿಗೆ ಚಿಕಿತ್ಸೆ ಕೊಡೋಕೆ ಟ್ರೈ ಮಾಡ್ತಾರೆ. ಸುಮಾರು 1 ವಾರ ಆ ವ್ಯಕ್ತಿಗೆ ಚಿಕಿತ್ಸೆ ಕೊಟ್ಟು ಕೂಡ ಆ ಗಾಯಗಳು ಸರಿ ಹೋಗೋದಿಲ್ಲ. ಸರಿ ಹೋಗದೇ ಇರೋದನ್ನ ನೋಡಿದಂತ ಪೃಥ್ವಿರಾಜ್ ಚೌಹಾಣ್ ನೀನೇನು ಅಶ್ವತ್ಥಾಮನ ಅಂತ ಆ ವ್ಯಕ್ತಿನ ಕೇಳ್ತಾರೆ. ಅವನು ಕೇಳಿ ಈ ಕಡೆ ತಿರುಗದಲ್ಲೇ ಆ ವ್ಯಕ್ತಿ ಕಣ್ಮರೆ ಆಗಿರ್ತಾರೆ. ಈ ಒಂದು ಘಟನೆ ಪೃಥ್ವಿರಾಜ್ ಜೀವನ ಚರಿತ್ರೆ ಆಗಿರುವಂತ ಪೃಥ್ವಿರಾಜ್ ರಾಸೋ ಅನ್ನೋ ಒಂದು 18ನೇ ಶತಮಾನದ ಕೃತಿಯಲ್ಲಿ ಕೂಡ ಉಲ್ಲೇಖ ಆಗಿದೆ. ಇನ್ನು ಎರಡನೇದಾಗಿ 14 ಮತ್ತು 15ನೇ ಶತಮಾನದಲ್ಲಿ ನಮ್ಮ ಕರ್ನಾಟಕಕ್ಕೆ ಅಶ್ವತ್ಥಾಮ ಬಂದಿದ್ದ ಅನ್ನೋ ಒಂದಷ್ಟು ಕುರುಹುಗಳು ಕೂಡ ಇದೆ. ಅದಕ್ಕೇನಪ್ಪ ಸಾಕ್ಷಿ ಇದೆ ಅಂತ ಹೇಳಿದ್ರೆ ನಮ್ಮ ಕುಮಾರವ್ಯಾಸ ಅವರು ರಚನೆ ಮಾಡಿರುವಂತಹ ಕರ್ನಾಟಕ ಭಾರತ ಕಥಾಮಂಜರಿ ಕಂಪ್ಲೀಟ್ ಮಹಾಭಾರತದ ರಿಯಲ್ ಇನ್ಸಿಡೆಂಟ್ ಗಳೇ ಆಗಿದೆ. ಅದಲ್ಲದೆ ಈ ಒಂದು ಕರ್ನಾಟಕ ಭಾರತ ಕಥಾಮಂಜರಿ ಕಂಪ್ಲೀಟ್ ಆಗಿರುವಂತಹ ಒಂದು ಮಹಾಭಾರತ ಕೃತಿ. ಯಾಕಪ್ಪ ಅಂತಂದ್ರೆ 14ನೇ ಶತಮಾನದಲ್ಲಿ ಗದುಗಿನ ನಾರಾಯಣಪ್ಪ ಅವರು ತಾನು ಮಹಾಭಾರತ ಬರೀಬೇಕು, ಮಹಾಭಾರತ ಬರೀಬೇಕಂದ್ರೆ ಮಹಾಭಾರತನ ಕಣ್ಣಾರೆ ನೋಡಿರುವಂತ ವ್ಯಕ್ತಿಯಿಂದಲೇ ಕೇಳಿ ನಾನು ಬರೀಬೇಕು ಅನ್ನೋ ಒಂದು ಆಸೆ ಇದ್ದರಿಂದ ಅವರು ವೀರ ನರಸಿಂಹಸ್ವಾಮಿ ಅನ್ನೋ ಒಂದು ದೇವರ ಮೊರೆ ಹೋಗಿರ್ತಾರೆ. ಈ ಮೊರೆ ಹೋಗಿದಂತ ಗದುಗಿನ ನಾರಾಯಣಪ್ಪ ಸುಮಾರು ವರ್ಷಗಳ ಕಾಲ ಆ ದೇವರಿಗೆ ಪೂಜೆ ಪುನಸ್ಕಾರ ಮಾಡ್ತಾ ಇರ್ತಾರೆ. ಒಂದು ದಿನ ಆ ದೇವರು ಕನಸಲ್ಲಿ ಪ್ರತ್ಯಕ್ಷ ಆಗಿ ಗದುಗಿನ ನಾರಾಯಣಪ್ಪ ಅವರಿಗೆ 4ನೇ ದ್ವಾದಶಿಯ ಪಾರಣ ದಿನ ನೀನು ನನ್ನ ಸನ್ನಿಧಿ ಬಾ, ಅಲ್ಲಿ ಸುಮಾರು ಋಷಿಮುನಿಗಳು ಬಂದಿರ್ತಾರೆ, ಆ ಋಷಿಮುನಿಗಳ ಜೊತೆ ಮಹಾಭಾರತದ ಅಶ್ವತ್ಥಾಮ ಕೂಡ ಬಂದಿರ್ತಾನೆ. ಆ ಒಂದು ಅಶ್ವತ್ಥಾಮ ಮುನಿವೇಶದಲ್ಲಿ ಬಂದಿದ್ರು ಕೂಡ ಆ ಒಂದು ಸಭೆಯಲ್ಲಿ ಯಾರಾದರೂ ದುರ್ಯೋಧನನ ಈಯರಿಸಿ ಮಾತಾಡಿದ್ರೆ ಮೊದಲು ಎದ್ದೋಗುವ ವ್ಯಕ್ತಿನೇ ಅಶ್ವತ್ಥಾಮ ಆಗಿರ್ತಾನೆ. ಆ ವ್ಯಕ್ತಿ ಜೊತೆ ಹೋಗಿ ನೀನು ಆ ಒಂದು ಕಥೆನೆ ಕೇಳು, ಆ ವ್ಯಕ್ತಿ ನಿನಗೆ ಕಥೆನೆ ಹೇಳ್ತಾನೆ ಅಂತ ಕನಸಲ್ಲಿ ಬಂದು ವೀರ ನರಸಿಂಹಸ್ವಾಮಿ ಹೇಳ್ತಾರೆ. ಅದೇ ತರ ಗದುಗಿನ ನಾರಾಯಣಪ್ಪ ಅವರು ಮಾರನೇ ದಿನ ಅಂದ್ರೆ 4ನೇ ದ್ವಾದಶಿಯ ಪಾರಣ ದಿನ ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ. ಸಭೆಯ ಮಧ್ಯದಲ್ಲಿ ಒಬ್ಬ ಋಷಿ ಎದ್ದೋಗ್ತಿರ್ತ ಅಬ್ಸರ್ವ್ ಮಾಡಿದಂತ ಗದುಗಿನ ನಾರಾಯಣಪ್ಪ ಅವನ್ನ ಫಾಲೋ ಮಾಡ್ಕೊಂಡು ಹೋಗಿ ಅವನ ಕಾಲಿ ಬಿಡ್ತಾರೆ. ಸ್ವಾಮಿ ನೀವು ಅಶ್ವತ್ಥಾಮ ತಾನೆ, ನೀವು ಬರ್ತೀರ ಅಂತ ನನಗೆ ಆಲ್ರೆಡಿ ಗೊತ್ತಿತ್ತು, ಈ ತರ ನನಗೆ ದೇವರ ಕನಸಲ್ಲಿ ಬಂದೇನಿತ್ತು, ನಾನು ಮಹಾಭಾರತದ ಕಥೆನ ನೀವೇನ್ ನೋಡಿದಿರೋ ಅದೇ ರೀತಿ ನಾನು ಬರೀಬೇಕಂತ ಅನ್ಕೊಂಡಿದ್ದೀನಿ, ನನಗೆ ನೀವು ಸಹಾಯ ಮಾಡಿ ಅಂತ ಕಾಲಿ ಬಿಡ್ತಾರೆ. ಹಿಂಗೆ ದೇವರು ಬಂದು ಹೇಳಿದೆ ಅಂತ ಗೊತ್ತಾದ್ಮೇಲೆ ಅಶ್ವತ್ಥಾಮ ಇವನ ಒಂದು ಇದಕ್ಕೆ ಒಪ್ಕೊಂತಾರೆ. ಒಪ್ಕೊಳ್ಳೋದಲ್ಲದೆ ಒಂದು ಷರತ್ತು ಕೂಡ ವಿಧಿಸ್ತಾರೆ, ನಾನು ನಿನಗೆ ಕತೆ ಹೇಳ್ಬೇಕಂದ್ರೆ ನಾನು ಯಾರು ಅನ್ನೋ ಒಂದು ಐಡೆಂಟಿಟಿನ ನೀನು ಯಾರು ಕೂಡ ಬಿಟ್ಕೊಡ್ಬಾರ್ದು. ಅದಲ್ಲದೆ ನಾನು ನಿನ್ನ ಕತೆ ಹೇಳೋದು ನಾನು ತಲ್ಲಾಡಿದ ಸ್ನಾನ ಮಾಡಿ ನನ್ನ ಬಟ್ಟೆನ ಒಗೆದು ಹಾರಾಕಿರ್ತೀನಲ್ಲ ಆ ಬಟ್ಟೆ ಹಾರವರೆಗೂ ಮಾತ್ರ ನಾನು ಕತೆ ಹೇಳ್ತೀನಿ, ಅದಾದ್ಮೇಲೆ ನಾನು ನಿನ್ನ ಕತೆ ಹೇಳಲ್ಲ. ಪ್ರತಿದಿನ ನಾನು ಆ ಕಲ್ಯಾಣಿಗೆ ಬರ್ತೀನಿ, ಸ್ನಾನ ಮಾಡ್ತೀನಿ, ನನ್ನ ಬಟ್ಟೆ ಹಾರಾಕ್ತೀನಿ, ಆ ಒಂದು ಹಾರ ಟೈಮಲ್ಲಿ ನಿನ್ನ ಕತೆ ಹೇಳ್ತೀನಿ ಅಂತ ಹೇಳ್ತಾರೆ. ಅದೇ ಥರನೇ ಪ್ರತಿದಿನ ಗದುಗಿನ ನಾರಾಯಣಪ್ಪ ಅವರು ಅಶ್ವತ್ಥಾಮನ ಕತೆ ಕೇಳ್ತಾರೆ. ಕತೆ ಕೇಳ್ತಾ 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 ಒಂದು ದಿನ ಅಶ್ವತ್ಥಾಮ ದುರ್ಯೋಧನನ ಕತೆ ಹೇಳ್ತಾ ಇರ್ಬೇಕಾದ್ರೆ ತುಂಬ ಎಮೋಷನಲ್ ಆಗ್ತಾರೆ. ಆ ಕತೆ ಕಂಪ್ಲೀಟ್ ಆದಮೇಲೆ ಬಟ್ಟೆ ಆರೋಗ್ಯವಂತೆ ಬಟ್ಟೆ ಆರೋಗ್ಯಮೇಲೆ ಅಶ್ವತ್ಥಾಮ ಅಲ್ಲಿಂದ ಎದ್ದು ಹೋಗ್ತಾರೆ. ಇದೇ ಟೈಮಲ್ಲಿ ಗದುಗಿನ ನಾರಾಯಣಪ್ಪ ಅವರು ಈ ಒಂದು ಕತೆನ ತನ್ನ ಹೆಂಡತಿಗೆ ಹೇಳ್ತಾರೆ, ನೋಡೇ ನಾನು ಮಹಾಭಾರತದ ಕತೆನ ರಿಯಲಿಸ್ಟಿಕ್ ಆಗಿ ಬರ್ದಿದ್ದೀನಿ ಅಂದಾಗ, ಏನ್ರಿ ಇಷ್ಟು ರಿಯಲಿಸ್ಟಿಕ್ ಆಗಿ ಮಹಾಭಾರತದ ಕತೆ ಬರ್ದಿದ್ದೀರಾ, ನಿಮ್ಗೆ ಯಾರು ಕತೆ ಹೇಳಿದ್ರು ಅಂತ ಕೇಳಿದಾಗ ನನಗೆ ಅಶ್ವತ್ಥಾಮ ಕತೆ ಹೇಳಿದ ಅನ್ನೋ ಒಂದು ಗೊತ್ತು ಕೂಡ ಬಿಟ್ಕೊಡ್ತಾರೆ. ಇಲ್ಲಿ ಗದುಗಿನ ನಾರಾಯಣಪ್ಪ ಅವರು ಅಶ್ವತ್ಥಾಮನ ಕೊಟ್ಟಿರುವಂತಹ ಭಾಷೆನ ಮೀರಿದ್ರಿಂದ ಅಶ್ವತ್ಥಾಮ ಮಾನ್ಯದಿಂದ ಗದುಗಿನ ನಾರಾಯಣಪ್ಪ ಕಣ್ಣು ಕಾಣಿಸ್ಕೊಳ್ಳಿಲ್ಲ. ಆ ಒಂದು ಕಾರಣದಿಂದ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನೋ ಒಂದು ಕಾವ್ಯ ಅರ್ಧಕ್ಕೆ ನಿಂತೋಗಿದೆ, ಅಂದ್ರೆ 10 ಪರ್ವಕ್ಕೆ ಸ್ಟಾಪ್ ಆಗಿದೆ ಅನ್ನೋ ಒಂದು ಉಲ್ಲೇಖ ಕೂಡ ಇದೆ. ಸೊ ಹೀಗೆ 14ನೇ ಶತಮಾನದಲ್ಲಿ ಅಶ್ವತ್ಥಾಮ ಗದುಗಿನ ನಾರಾಯಣಪ್ಪ ಅವರಿಗೆ ಸಿಕ್ಕಿ ಹಿಂಗೆ ಮಹಾಭಾರತದ ಕತೆ ಹೇಳಿದ್ದಾರೆ ಅನ್ನೋ ಒಂದು ಕುರುಹುಗಳು ಕೂಡ ಬುಕ್ ಅಲ್ಲಿ ಅಡಕವಾಗಿದೆ, ಮತ್ತು ಒಂದಷ್ಟು ಅಪಹಾಪೋಹಗಳು ಕೂಡ ಅರ್ಥ ಆಗ್ತಾ ಇದೆ. ಹಿಂಗೆ ಸುಮಾರು 500-600 ವರ್ಷಗಳ ಹಿಂದೆ ಅಶ್ವತ್ಥಾಮ ಇದ್ದ ಅಂತ ಹೇಳ್ತಾರೆ.
ಬಟ್ ಇತ್ತೀಚೆಗೆ ಯಾರಾದರೂ ಅಶ್ವತ್ಥಮ್ನ ನೋಡಿದಾರೆ, ಇತ್ತೀಚೆಗೆ ಗುಜರಾತ್ನ ಒಬ್ಬ ರೈಲ್ವೆ ಆಫೀಸರ್ ಕೂಡ ತಾನು ಅಶ್ವತ್ಥಮ್ನ ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ತನ್ನ ಟ್ರೈನ್ ಓಡಿಸ್ಕೊಂಡ್ಬರ್ತಾರೆ ಒಂದು 12 ಅಡಿ ಉದ್ದ ಇರುವಂಥ ಖಾದಿ ಬಟ್ಟೆ ಆಗಿರುವಂಥ ಒಬ್ಬ ವ್ಯಕ್ತಿ ಅಲ್ಲಿ ಕಾರಲ್ಲಿ ನಡ್ಕೊಂಡ್ಬರ್ತಾ ಇದ್ರು ಅನ್ನೋ ಒಂದು ಕೂಡ ಬಿಟ್ಟಿದ್ದಾರೆ. ಅದರಲ್ಲೇ ಆ ವ್ಯಕ್ತಿ ಮೈಯೆಲ್ಲ ಗಾಯ ಇತ್ತು, ಅಣ್ಣಲ್ ಕೂಡ ಗಾಯ ಇತ್ತು. ಸೊ ಅವರು ಅಶ್ವತ್ಥಾಮನ ಅಂತ ಆ ವ್ಯಕ್ತಿ ಪುಟ್ನ ಬಿಟ್ಕೊಂಡಿದ್ದಾರೆ. ಅದಲ್ಲದೆ ಇತ್ತೀಚೆಗೆ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಫೇಮಸ್ ಪೈಲಟ್ ಒಬ್ರು ಕೂಡ ಅಶ್ವತ್ಥಮ್ಮನ ನೋಡಿದಾಗ ಹೇಳಿದ್ದಾರೆ. ಅಂದ್ರೆ ಹಿಮಾಲಯದ ತಪ್ಪಲಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಅಶ್ವತ್ಥಮ್ಮನಿಗೆ ಓಡುವಂತ ವ್ಯಕ್ತಿ ಹಿಮಾಲಯದ ತಪ್ಪಲಲ್ಲಿ ಓಡಾಡ್ತಾ ಇದ್ದ, ಆ ವ್ಯಕ್ತಿನ ನೋಡಿದೀನಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಇದುವರೆಗೂ ಕೂಡ ಯಾರು ಕಣ್ಣಾರೆ ಕಂಡಿದೀವಿ ಅಂತ ಒಂದು ಪ್ರೂಫ್ ಆಗಲಿ ಸಾಕ್ಷಿ ಆಗಲಿ ಇಲ್ಲ, ಕೇವಲ ಕಂಡಿದೀವಿ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಯಾರು ಕೂಡ ವಿಡಿಯೋ ಫುಟೇಜ್ ಆಗಲಿ ಅದಕ್ಕೆ ಬೇಕಾಗಿರುವಂತಹ ಸಾಕ್ಷಿ ಆಗಲಿ ಇದುವರೆಗೂ ಕೊಟ್ಟಿಲ್ಲ. ಇದೊಂದು ನಿಗೂಢವಾಗಿರುವಂತಹ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಅಂತ ಹೇಳೋದು ಕೂಡ ತಪ್ಪಾಗುತ್ತೆ. ಎಲ್ಲರೂ ನೋಡಿದೀವಿ ನೋಡಿದೀವಿ ಅಂತ ಹೇಳ್ತಾ ಇದ್ರೆ ಬಟ್ ಅದಕ್ಕೆ ಸರಿಯಾದ ಸಾಕ್ಷಿ ಇಲ್ಲ. ಬಟ್ ಅಶ್ವತ್ಥಮ ಏನಾದ್ರು ನಿಜವನ್ನು ಬಿಟ್ಟಿದ್ರೆ ಕಲಿಯುಗದವರು ಕೂಡ ಇದ್ರೆ ಕಲಿಯುಗದ ಅಂತ್ಯದವರು ಕೂಡ ಈ ಒಂದು ಪರಿಸ್ಥಿತಿಯಲ್ಲೇ ಅವರಿರಬೇಕು, ಅವ್ರಿಗೆ ಸಾವನ್ನು ಸಂಭವಿಸೋದಿಲ್ಲ. ಯಾವಾಗ ವಿಷ್ಣು ಕಲ್ಕಿ ಅವತಾರದಲ್ಲಿ ಬರ್ತಾರೋ, ಕಲ್ಕಿ ಅವತಾರದಲ್ಲಿ ಬಂದಾದ್ಮೇಲೆ ಅಶ್ವತ್ಥಾಮ ಶಾಪದಿಂದ ಮುಕ್ತಿ ಹೊಂದ್ತಾರೆ. ಸೊ ಯಾರು ವಿಜ್ಞಾನನ ಜಾಸ್ತಿ ನಂಬುತ್ತಾರೋ ಎಲ್ಲರೂ ಕೂಡ ಈ ಒಂದು ವಿಚಾರ ನಂಬೋದೇ ಇಲ್ಲ, ಎಲ್ಲರೂ ಕೂಡ ನಗುತ್ತಾರಸುವಂತ ವಿಚಾರ. ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ಬದುಕಿದಂಥ ವ್ಯಕ್ತಿ ಇನ್ನೂ ಬದುಕಿರ್ತಾನೆ, ಈ ಕಲಿಯುಗದ ಅಂತ್ಯವರೆಗೂ ಬದುಕಿರ್ತಾನೆ ಅನ್ನೋದು ಸೈಂಟಿಫಿಕಲ್ ಆಗಿ ಪ್ರೂವ್ ಆಗದೇ ಇಲ್ಲ. ಬಟ್ ನಮ್ಮ ಹಿಂದೂ ಮಿಥಾಲಜಿಯ ಪ್ರಕಾರ, ನಮ್ಮ ಪುರಾಣಗಳ ಪ್ರಕಾರ ಇದೊಂದು ಗಂಭೀರ ವಿಚಾರ. ಜೊತೆಗೆ ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡ್ತಾರೆ, ಇನ್ನೂ ಕೂಡ ಅಶ್ವತ್ಥಮ್ಮ ಬದುಕಿದ್ದಾರೆ, ಚಿರಂಜೀವಿಗಳು ಬದುಕಿದ್ದಾರೆ ಅನ್ನೋ ಒಂದಷ್ಟು ವಿಚಾರಗಳು ನಮ್ಮಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರು ನೋಡಿದೀವಿ ಇವ್ರು ನೋಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಮಿಥಾಲಜಿನ ಯಾರು ನಂಬ್ತಾರೋ ಅವರೆಲ್ಲರೂ ಕೂಡ ಅಶ್ವತ್ಥಮ್ಮ ಬದುಕಿದ್ದಾರೆ ಅಂತ ತಿಳ್ಕೊಳ್ಳಿ. ಯಾರು ಸೈಂಟಿಫಿಕಲ್ ಆಗಿ ಥಿಂಕ್ ಮಾಡ್ತಾರೋ ಅಶ್ವತ್ಥಮ್ಮ ಬದುಕಿಲ್ಲ ಅಂತ ನೀವು ತಿಳ್ಕೊಂಡ್ರು ಪರವಾಗಿಲ್ಲ. ಸೊ ಇದು ಇವತ್ತಿನ ಕಂಟೆಂಟ್ ಆಗಿತ್ತು. ನಾನು ವಿಡಿಯೋದ ಕೊನೆಯಲ್ಲಿ ಕೇಳೋದೇನಪ್ಪ ಅಂತಂದ್ರೆ, ಅಶ್ವತ್ಥಾಮ ನಿಜವಾಗ್ಲೂ ಬದುಕಿರ್ತಾನ? ಬದುಕಿದ್ರೆ ಎಲ್ಲಿ ಬದುಕಿರ್ತಾನೆ, ಯಾವ ಜಾಗದಲ್ಲಿ ಬದುಕಿರ್ತಾನೆ ಅನ್ನೋ ನನ್ನ ಕಮೆಂಟ್ ಅಲ್ಲಿ ಸಿಗುತ್ತೆ ಅಂತ. ನಾಳೆ ಇದೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.